ಇನ್ನು ಮಂಗಳೂರು ಜೈಲಿನಲ್ಲಿ ಎರಡು ಗುಂಪುಗಳ ಮಧ್ಯೆ ಮಾರಾಮಾರಿ ಉಂಟಾಗಿದೆ. ಜೈಲಿನಲ್ಲಿ ವಿಚಾರಣಾಧೀನ ಕೈದಿಗಳ ಮಧ್ಯೆ ಗಲಾಟೆ ಆಗಿರೋದು. ಮಂಗಳೂರು ಜೈಲಿನ ಎ ಬ್ಯಾರಕ್ನಲ್ಲಿ ಹೊಡೆದಾಟ ಆಗಿದೆ. ವಿಚಾರಣಾಧೀನ ಕೈದಿಗಳ ಮಧ್ಯೆ ಹೊಡೆದಾಟ ಆಗಿರೋದು. ರೌಡಿ ಶೀಟರ್ ಟೋಪಿ ನೌಫಾಲ್ ಮತ್ತು ಗ್ಯಾಂಗ್ನಿಂದ ದಾಳಿಯನ್ನು ಮಾಡಲಾಗಿದೆ. ಅಡುಗೆ ಮನೆಯಲ್ಲಿದ್ದ ಹರಿತವಾದ ವಸ್ತುಗಳಿಂದ ಹಲ್ಲೆಯನ್ನು ನಡೆಸಲಾಗಿದೆ. 33 ವರ್ಷದ ಸಮೀರ್ ಮೊಹಮ್ಮದ್ ಮನ್ಸೂರ್ಗೆ ಈ ಗಲಾಟೆಯಲ್ಲಿ ಗಾಯಗಳಾಗಿದೆ. ಇಬ್ಬರು ಗಾಯಾಳು ಕೈದಿಗಳಿಗೆ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಇನ್ನು ಕೈದಿಗಳ ಮೇಲೆ ಹಲ್ಲೆ ಮಾಡಿದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬರ್ಕೆ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ. ಮಂಗಳೂರಿನಲ್ಲಿ ವಿಚಾರಣಾ ದಿನ ಕೈದಿಗಳ ಮಧ್ಯೆ ನಡೆದಿರುವಂತಹ ಗಲಾಟೆ, ಎ ಬ್ಯಾರಕ್ನಲ್ಲಿ ಹೊಡೆದಾಟ ಆಗಿರೋದು, ರೌಡಿ ಶೀಟರ್ ಟೋಫಿ ನೌಫಾಲ್ ಮತ್ತು ಗ್ಯಾಂಗ್ ಹಲ್ಲೆಯನ್ನ ಮಾಡಿದ್ದಾರೆ, 33 ವರ್ಷದ ಸಮೀರ್ ಹಾಗೂ ಮೊಹಮ್ಮದ್ ಮನ್ಸೂರ್ ಇವರ ಮೇಲೆ ಗಾಯಗಳಾಗಿದೆ ಹಲ್ಲೆಯನ್ನು ನಡೆಸಿರೋದ್ರಿಂದಾಗಿ. ಇಬ್ಬರು ಗಾಯಾಳು ಕೈದಿಗಳಿಗೆ ಈಗ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಕೈದಿಗಳ ಮೇಲೆ ಹಲ್ಲೆ ಮಾಡಿದಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇನ್ನು ಮಂಗಳೂರು ಜೈಲಿನಲ್ಲಿ ಎರಡು ಗುಂಪುಗಳ ಮಧ್ಯೆ ಮಾರಾಮಾರಿ ಉಂಟಾಗಿದೆ. ಜೈಲಿನಲ್ಲಿ ವಿಚಾರಣಾಧೀನ ಕೈದಿಗಳ ಮಧ್ಯೆ ಗಲಾಟೆ ಆಗಿರೋದು. ಮಂಗಳೂರು ಜೈಲಿನ ಎ ಬ್ಯಾರಕ್ನಲ್ಲಿ ಹೊಡೆದಾಟ ಆಗಿದೆ. ವಿಚಾರಣಾಧೀನ ಕೈದಿಗಳ ಮಧ್ಯೆ ಹೊಡೆದಾಟ ಆಗಿರೋದು. ರೌಡಿ ಶೀಟರ್ ಟೋಪಿ ನೌಫಾಲ್ ಮತ್ತು ಗ್ಯಾಂಗ್ನಿಂದ ದಾಳಿಯನ್ನು ಮಾಡಲಾಗಿದೆ. ಅಡುಗೆ ಮನೆಯಲ್ಲಿದ್ದ ಹರಿತವಾದ ವಸ್ತುಗಳಿಂದ ಹಲ್ಲೆಯನ್ನು ನಡೆಸಲಾಗಿದೆ. 33 ವರ್ಷದ ಸಮೀರ್ ಮೊಹಮ್ಮದ್ ಮನ್ಸೂರ್ಗೆ ಈ ಗಲಾಟೆಯಲ್ಲಿ ಗಾಯಗಳಾಗಿದೆ. ಇಬ್ಬರು ಗಾಯಾಳು ಕೈದಿಗಳಿಗೆ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಇನ್ನು ಕೈದಿಗಳ ಮೇಲೆ ಹಲ್ಲೆ ಮಾಡಿದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬರ್ಕೆ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ. ಮಂಗಳೂರಿನಲ್ಲಿ ವಿಚಾರಣಾ ದಿನ ಕೈದಿಗಳ ಮಧ್ಯೆ ನಡೆದಿರುವಂತಹ ಗಲಾಟೆ, ಎ ಬ್ಯಾರಕ್ನಲ್ಲಿ ಹೊಡೆದಾಟ ಆಗಿರೋದು, ರೌಡಿ ಶೀಟರ್ ಟೋಫಿ ನೌಫಾಲ್ ಮತ್ತು ಗ್ಯಾಂಗ್ ಹಲ್ಲೆಯನ್ನ ಮಾಡಿದ್ದಾರೆ, 33 ವರ್ಷದ ಸಮೀರ್ ಹಾಗೂ ಮೊಹಮ್ಮದ್ ಮನ್ಸೂರ್ ಇವರ ಮೇಲೆ ಗಾಯಗಳಾಗಿದೆ ಹಲ್ಲೆಯನ್ನು ನಡೆಸಿರೋದ್ರಿಂದಾಗಿ. ಇಬ್ಬರು ಗಾಯಾಳು ಕೈದಿಗಳಿಗೆ ಈಗ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಕೈದಿಗಳ ಮೇಲೆ ಹಲ್ಲೆ ಮಾಡಿದಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇನ್ನು ಮಂಗಳೂರು ಜೈಲಿನಲ್ಲಿ ಎರಡು ಗುಂಪುಗಳ ಮಧ್ಯೆ ಮಾರಾಮಾರಿ ಉಂಟಾಗಿದೆ. ಜೈಲಿನಲ್ಲಿ ವಿಚಾರಣಾಧೀನ ಕೈದಿಗಳ ಮಧ್ಯೆ ಗಲಾಟೆ ಆಗಿರೋದು. ಮಂಗಳೂರು ಜೈಲಿನ ಎ ಬ್ಯಾರಕ್ನಲ್ಲಿ ಹೊಡೆದಾಟ ಆಗಿದೆ. ವಿಚಾರಣಾಧೀನ ಕೈದಿಗಳ ಮಧ್ಯೆ ಹೊಡೆದಾಟ ಆಗಿರೋದು. ರೌಡಿ ಶೀಟರ್ ಟೋಪಿ ನೌಫಾಲ್ ಮತ್ತು ಗ್ಯಾಂಗ್ನಿಂದ ದಾಳಿಯನ್ನು ಮಾಡಲಾಗಿದೆ. ಅಡುಗೆ ಮನೆಯಲ್ಲಿದ್ದ ಹರಿತವಾದ ವಸ್ತುಗಳಿಂದ ಹಲ್ಲೆಯನ್ನು ನಡೆಸಲಾಗಿದೆ. 33 ವರ್ಷದ ಸಮೀರ್ ಮೊಹಮ್ಮದ್ ಮನ್ಸೂರ್ಗೆ ಈ ಗಲಾಟೆಯಲ್ಲಿ ಗಾಯಗಳಾಗಿದೆ. ಇಬ್ಬರು ಗಾಯಾಳು ಕೈದಿಗಳಿಗೆ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಇನ್ನು ಕೈದಿಗಳ ಮೇಲೆ ಹಲ್ಲೆ ಮಾಡಿದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬರ್ಕೆ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ. ಮಂಗಳೂರಿನಲ್ಲಿ ವಿಚಾರಣಾ ದಿನ ಕೈದಿಗಳ ಮಧ್ಯೆ ನಡೆದಿರುವಂತಹ ಗಲಾಟೆ, ಎ ಬ್ಯಾರಕ್ನಲ್ಲಿ ಹೊಡೆದಾಟ ಆಗಿರೋದು, ರೌಡಿ ಶೀಟರ್ ಟೋಫಿ ನೌಫಾಲ್ ಮತ್ತು ಗ್ಯಾಂಗ್ ಹಲ್ಲೆಯನ್ನ ಮಾಡಿದ್ದಾರೆ, 33 ವರ್ಷದ ಸಮೀರ್ ಹಾಗೂ ಮೊಹಮ್ಮದ್ ಮನ್ಸೂರ್ ಇವರ ಮೇಲೆ ಗಾಯಗಳಾಗಿದೆ ಹಲ್ಲೆಯನ್ನು ನಡೆಸಿರೋದ್ರಿಂದಾಗಿ. ಇಬ್ಬರು ಗಾಯಾಳು ಕೈದಿಗಳಿಗೆ ಈಗ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಕೈದಿಗಳ ಮೇಲೆ ಹಲ್ಲೆ ಮಾಡಿದಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.